ಅಚ್ಚೀವು ಕನ್ನಡದ ದೀಪ. ಶ್ರೀ ಅಷ್ಟಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ 65ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಆರ್ಲತಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್, ನಗರಸಭೆ ಅಧ್ಯಕ್ಷರಾದ ಆನಂದರೆಡ್ಡಿ ಬಾಬು, ಅಷ್ಟಲಕ್ಷ್ಮಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸರಸ್ವತಿ ಮುಂತಾದವರಿಂದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. 65ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಅಷ್ಟಲಕ್ಷ್ಮಿ ಸೇವಾ ಸಮಿತಿಯ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸಿದ 5 ಮಂದಿಯನ್ನು ಗುರುತಿಸಿದ್ದು, ಸಾಧಕರನ್ನು DCSP ಹಾಗೂ ನಗರಸಭೆ ಅಧ್ಯಕ್ಷರು ಹಾಗೂ ಅಷ್ಟಲಕ್ಷ್ಮಿ ಸೇವಾ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಜಿಲ್ಲಾಧಿಕಾರಿ ಆರ್ಲತಾ ಮಾತನಾಡಿ, ಕನ್ನಡ ಕಾಪಾಡಿ, ನಮ್ಮ ಜಿಲ್ಲೆ ಆಂಧ್ರ ಗಡಿಭಾಗದಲ್ಲಿರುವ ಕಾರಣ ಎಲ್ಲರೂ ತೆಲುಗು ಭಾಷೆಯಲ್ಲಿ ಮಾತನಾಡುತ್ತಾರೆ. ಆದಷ್ಟು ಕನ್ನಡ ಅರಿವು ಕಾರ್ಯಕ್ರಮ ಆಗಲಿ, ಮಕ್ಕಳಿಗೆ ಕನ್ನಡದಲ್ಲಿ ಮಾತನಾಡಿಸಿ, ಅವರಿಗೆ ಕನ್ನಡ ಭಾಷೆಯನ್ನು ಕಲಿಸಿ ಎಂದು ಹೇಳಿದರು. ಯಾವಾಗಲೂ ಕನ್ನಡನ ಉಪಯೋಗಿಸ್ಬೇಕು. ಅದರಲ್ಲೂ ಈ ಜಿಲ್ಲೆನಲ್ಲಿ ನಾವು ಬಾರ್ಡರ್ನಲ್ಲಿ ಇರೋದ್ರಿಂದ ಆಂಧ್ರಗೆ ಇಷ್ಟೊಂದು ಸಲ ನನಗೆ ತೆಲುಗುನೇ ಜಾಸ್ತಿ ಕಾಣಿಸ್ತಿರುತ್ತೆ. ನಮ್ಮ ಆಫೀಸ್ಗೂ ಅಷ್ಟೇ, ನಾನು ಒಬ್ಬ ಟ್ರಾನ್ಸ್ಲೇಟರ್ ಇಟ್ಕೊಂಡಿರ್ತೀನಿ, ಕೇಳಪ್ಪ ಏನು ಹೇಳ್ತಿದ್ದಾರೆ ಅಂತ. ಅಂದರೆ ತೆಲುಗುನ ವಿರೋಧಿಸಿ ಅಂತ ಹೇಳಲ್ಲ, ಬಟ್ ಕನ್ನಡನೂ ಹೆಚ್ಚಾಗಿ ಉಪಯೋಗಿಸಿ. ಸೊ ನಾವು ಕರ್ನಾಟಕದಲ್ಲೇ ಎಲ್ಲಿ ನಾವು ಕನ್ನಡನ ಹೆಚ್ಚು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಕನ್ನಡಕ್ಕೆ ಹೆಚ್ಚು ನಾವು ಪ್ರಾಮುಖ್ಯತೆ ಕೊಡೋಣ. ಈ ದಿನಕ್ಕಷ್ಟೇ ಅಲ್ಲ, ಪ್ರತಿದಿನ ಅದು ಕನ್ನಡ ರಾಜ್ಯೋತ್ಸವ ಆಗಬೇಕು. ಅದನ್ನು ಹೆಚ್ಚಾಗಿ ಹೆಂಗಸರು ಅದನ್ನು ಫಾಲೋ ಮಾಡಬೇಕು. ಯಾಕಂದರೆ ನಮ್ಮ ಮಕ್ಕಳಿಗೆ ಯಾರು ಚೆನ್ನಾಗಿಲ್ಲ ಭಾಷೆ ಹೇಳ್ಕೊಡೋದು ಅಥವಾ ಏನಾದರೂ ಹೇಳ್ಕೊಡೋದು, ನಾವೇ ಅಂದರೆ ಹೆಣ್ಮಕ್ಳೇ ತಾಯಿನೇ ಹೇಳ್ಕೊಡೋದು. ಸೊ ನಾವು ಹೆಚ್ಚಾಗಿ ಕನ್ನಡ ಕಲಿಸ್ಬೇಕು. ತುಂಬ ಜನಕ್ಕೆ ಇಂಗ್ಲೀಷ್ ವ್ಯಾಮೋಹ ಇರುತ್ತೆ. ಸಣ್ಣ ಸಣ್ಣ ಮಕ್ಕಳಿಗೆ ಏನಪ್ಪ ನಿನ್ನ ಹೆಸರು ಅಂದರೆ ಅದು ಏನು ಹೆಸರಿದೆ ಅಂತ ನಾನು ಹೇಳುತ್ತೆ. ಅದನ್ನೇ ಈಗ ನನ್ನ ಹೆಸರು ಇರೋ ಹೇಳ್ಬೋದಲ್ಲ. ಅಂದರೆ ಇವನ್ ಪೋಷಕರು ಕೂಡ ಅದರಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಆ ಮಕ್ಕಳಿಗೆ ಆ ಥರ ಒಂದು ಬೇರೆ ಒಲುಗು ಬರೋದಕ್ಕೆ ನನ್ನ ಪ್ರಕಾರ ಪೋಷಕರು ಕಾರಣ. ಸೊ ಹಾಗಾಗಿ ಪೋಷಕರು ಎಲ್ಲರೂ ಕಲೆ ಮಾಡಿದ್ದು ಕಾಂಪಿಟೇಟಿವ್ ವರ್ಲ್ಡು, ಇಂಗ್ಲೀಷು ಬರಬೇಕು, ಹಿಂದಿನೂ ಬರಬೇಕು, ತೆಲುಗುನು ಬರಬೇಕು, ಎಲ್ಲರೂ ಬರಬೇಕು, ಬಟ್ ಕನ್ನಡ ಬರಲೇಬೇಕು. ಇನ್ನು ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಂದ ಹಾಗೂ ಅಷ್ಟಲಕ್ಷ್ಮಿ ಸೇವಾ ಸಮಿತಿಯ ವತಿಯಿಂದ ಚಿಕ್ಕಬಳ್ಳಾಪುರ ನಗರದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತಿದೆ. ಕನ್ನಡ ಭಾಷೆಯನ್ನು ಆದಷ್ಟು ಬೆಳೆಸಿ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡಿದರು. ಅಷ್ಟಲಕ್ಷ್ಮಿ ಸೇವಾ ಸಮಿತಿ ಟ್ರಸ್ಟ್ ಅದರ ಜೊತೆಗೆ ನಾವು ಬಹಳಷ್ಟು ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಾ ಇರ್ತೀವಿ. ಎಸ್ಪೆಷಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಗಳಲ್ಲಿ ಅಟೆಂಡ್ ಆಗ್ತಾ ಇರ್ತೀವಿ. ಅದರಲ್ಲಿ ಆಲ್ಮೋಸ್ಟ್ ಒಂದು 70-80% ಹೆಣ್ಮಕ್ಳೇ ಇರ್ತಾರೆ. ಈ 10th ಸ್ಟ್ಯಾಂಡರ್ಡು, PUC ಇಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಪ್ಪಿರೋರು 80% ಹೆಣ್ಮಕ್ಳೇ ಇರ್ತಾರೆ. ಇಲ್ಲೂ ನಾನು ನೋಡ್ತಾ ಇದ್ರೆ ಆಲ್ಮೋಸ್ಟ್ ಹುಡುಗರ ಸಂಖ್ಯೆ ಬಹಳ ನೆಗ್ಲಿಜಬಲ್ ಇದೆ. 15-20% ಇರ್ಬೋದು, ಎಲ್ಲರೂ ಹೆಣ್ಮಕ್ಳೇ ಇದ್ದೀವಿ. ಈ ರೀತಿ ಹೆಣ್ಮಕ್ಳು ಒಂದು ಸಂಘ ಸಂಸ್ಥೆಗಳನ್ನ ಮಾಡಿಕೊಂಡು ನೀವು ಯಾವಾಗ ನಿಮ್ಮ ರೈಟ್ಸ್ಗೆ ಹೋರಾಟ ಮಾಡ್ತೀರಿ ಅವಾಗ ನಮ್ಮ ಸಮಾಜ ಕೂಡ ಒಳ್ಳೆದಾಗ್ತದೆ. ನಮ್ಮ ಕನ್ನಡದಲ್ಲಿ ಮುಂಚೆ ನಾವು ಕಂಡೋರಿರುವಾಗ ಹೇಳ್ತಾ ಇದ್ರು ನಮ್ಮ ತಾಯಿ, ಒಂದು ಹೆಣ್ಮಕ್ಳಿಗೆ ಏನಾದ್ರು ವಿದ್ಯೆನ ಕಳಿಸ್ತು ಅಂತಂದ್ರೆ ಒಂದು ಶಾಲೆನ ತೆರೆದ ಹಾಗೆ. ಸೊ ಈಗ ಈ ಕನ್ನಡ ಅಭಿಮಾನನ ನೀವು ತೋರಿಸ್ತಿರೋದು ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ನೀವು ಕನ್ನಡ ಅಭಿಮಾನದ ತೋರಿಸಿ ನೀವು ಕನ್ನಡದಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ತು ಅಂತಂದ್ರೆ ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ಸಂಸಾರ, ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು ಅಥವಾ ನಿಮ್ಮ ಅತ್ತೆ ಮಾವನಿಗೆ, ನೆಕ್ಸ್ಟ್ ನಿಮ್ಮ ನೈಬರ್ಹುಡ್, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಸಂಬಂಧಿಕರು ಎಲ್ಲರೂ ಕಲಿತಾರೆ ಕನ್ನಡ. ಸೊ ಆ ಕನ್ನಡ ರೆವಲ್ಯೂಷನ್ ನಿಮ್ಮಿಂದಲೇ ಶುರುವಾಗಲಿ ಅಂತ. ಇದೇ ವೇಳೆ ಜಿಲ್ಲಾಧಿಕಾರಿ ಆರ್ಲತಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಅವರ ಜೊತೆ ಸೆಲ್ಫಿ ತೆಗೆದುಕೊಳ್ಳಲು ಅಷ್ಟಲಕ್ಷ್ಮಿ ಸೇವಾ ಸಮಿತಿಯ ಸದಸ್ಯರು ಮುಂದಾದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸರಸ್ವತಿ, ಖಜಾಂಚಿ ರೂಪ, ಕಾರ್ಯದರ್ಶಿ ಗೀತಾ, ಲಕ್ಷ್ಮೀ, ಮಮತಾಜ್, ನಿಸರ್ಗ ಸೇರಿದಂತೆ ಸಮಿತಿಯ ಪದಾಧಿಕಾರಿಗಳು ಹಾಜರಿದ್ದರು.